ನಮಸ್ಕಾರ ಸ್ನೇಹಿತರೆ, ಪ್ರಿಯಾದ ಬ್ಲಾಗರ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸತಿದೇವಿ ಯಾರು, ಸತಿದೇವಿಯ ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳೋಣ. ದಕ್ಷ ಪ್ರಜಾಪತಿಯ ಮಗಳು ಸತಿದೇವಿ, ಈಕೆ ಶಿವನನ್ನು ಪ್ರೀತಿಸಿ ವಿವಾಹವಾಗುತ್ತಾಳೆ. ಆದರೆ ಈ ಮದುವೆ ದಕ್ಷನಿಗೆ ಎಳ್ಳಷ್ಟು ಇಷ್ಟವಿರುವುದಿಲ್ಲ. ತನ್ನ ಮಾತನ್ನು ತಿರಸ್ಕರಿಸಿ ವಿವಾಹವಾದ ಸತಿದೇವಿ ಹಾಗೂ ಶಿವನ ಮೇಲೆ ಗಾಢವಾದ ಕೋಪದಲ್ಲಿರುತ್ತಾನೆ. ಹೀಗೆ ಒಂದು ದಿವಸ ದಕ್ಷ ಪ್ರಜಾಪತಿ ಒಂದು ಮಹಾಯಜ್ಞವನ್ನು ಶುರು ಮಾಡುತ್ತಾರೆ. ಆ ಯಜ್ಞಕ್ಕೆ ಪ್ರತಿಯೊಬ್ಬ ದೇವತೆಯರನ್ನು ಸ್ವತಃ ಅವರೇ ಎಲ್ಲರ ಮನೆಗೂ ಹೋಗಿ ಆಹ್ವಾನಿಸುತ್ತಾರೆ. ಆದರೆ ಈ ಯಜ್ಞಕ್ಕೆ ತನ್ನ ಮಗಳು ಹಾಗೂ ಅಳಿಯನಾದ ಶಿವ ಸತಿದೇವಿಯನ್ನು ಮಾತ್ರ ಆಹ್ವಾನಿಸುವುದಿಲ್ಲ. ಆದರೆ ಈ ವಿಷಯ ತಿಳಿದ ಸತಿದೇವಿ ನಾನು ಯಜ್ಞಕ್ಕೆ ಹೋಗುತ್ತೇನೆ ಎಂದು ಶಿವನ ಬಳಿ ಕೇಳುತ್ತಾಳೆ. ಅದಕ್ಕೆ ಶಿವ, ಬೇಡ ಸತಿ, ನಾನು ಬಡವನೆಂದು ತಿರಸ್ಕರಿಸಿ ಕೇವಲ ಸಂಪತ್ತಿಗೆ ಮಾತ್ರ ಬೆಲೆ ಕೊಟ್ಟು ಸ್ವಂತ ಮಗಳು ಅಳಿಯನನ್ನೇ ತಿರಸ್ಕರಿಸಿದವರ ಮನೆಗೆ, ಅದು ಆಹ್ವಾನಿಸದವರ ಬಳಿ ಹೋಗಬಾರದು ಎನ್ನುತ್ತಾರೆ. ಅದಕ್ಕೆ ಸತಿದೇವಿ, ಅವರು ಏನೇ ಆದರೂ ನನ್ನ ತಂದೆ, ಅವರಿಗೆ ಇಷ್ಟವಿಲ್ಲದ ವಿವಾಹವಾದೆ ಎಂದು ನನ್ನ ಮೇಲೆ ಅವರಿಗೆ ಕೋಪವಷ್ಟೇ. ಅವರು ಹಿರಿಯರು, ನಾವು ಅವರಿಗೆ ಸಮಾನವಾಗಿ ಅಹಂ ತೋರಿಸಬಾರದು. ಅದು ಮಾತ್ರವಲ್ಲದೆ ನನ್ನ ತಾಯಿ ಹಾಗೂ ಸಹೋದರಿಯರು ಎಲ್ಲರನ್ನೂ ನೋಡುವ ಬಯಕೆ ನನಗಾಗುತ್ತಿದೆ. ನನ್ನನ್ನು ನೋಡಿದೊಡನೆ ಅವರಿಗೆ ನನ್ನ ಮೇಲಿರುವ ಕೋಪವೆಲ್ಲ ಮಾಯವಾಗುತ್ತದೆ. ದಯವಿಟ್ಟು ಇಲ್ಲ ಎನ್ನಬೇಡಿ ಎನ್ನುತ್ತಾ ಶಿವನ ಮಾತನ್ನು ತಿರಸ್ಕರಿಸಿ ಯಜ್ಞಕ್ಕೆ ಹೋಗುತ್ತಾಳೆ ಸತಿದೇವಿ. ಆದರೆ ತೀವ್ರವಾಗಿ ಅಹಂಕಾರದಲ್ಲಿ, ದುಡ್ಡಿನ ಗರ್ಭದಲ್ಲಿ ಮುಳುಗಿರುವ ದಕ್ಷ ಸತಿದೇವಿಯನ್ನು ಕೆಲಸದವರಿಗಿಂತಲೂ ಹೀನಾಯವಾಗಿ ಕಾಣುತ್ತಾ, ಕರೆಯದೇ ಬಂದಿರುವೆ, ನಾಚಿಕೆ ಇಲ್ಲವೇ? ಅಥವಾ ಹೇಗಾದರೂ ನಿನ್ನ ತಂದೆಯನ್ನು ಶಾಂತಗೊಳಿಸಿದರೆ ನಿಮ್ಮ ದರಿದ್ರೆ ದೂರ ಆಗುತ್ತದೆ ಎಂದು ನಿನ್ನ ಗಂಡನೇ ನಿನ್ನನ್ನು ಕಳುಹಿಸಿದನೆ ಎನ್ನುತ್ತಾ ನಾನಾ ಮಾತುಗಳನ್ನಾಡಿ ಸತಿದೇವಿಯನ್ನು ಬೈಯುತ್ತಾ ಹೀಯಾಳಿಸುತ್ತಾ ಎಲ್ಲರ ಸಮ್ಮುಖದಲ್ಲಿ ಅವಮಾನಿಸುತ್ತಾನೆ ದಕ್ಷ. ಯಾವ ಸ್ತ್ರೀಯಾದರೂ ತನ್ನನ್ನು ಏನೇ ಅಂದರೂ ಸಹಿಸಿಕೊಳ್ಳುತ್ತಾಳೆ, ಆದರೆ ತನ್ನ ಗಂಡನನ್ನು ಅವಮಾನಿಸಿದರೆ ಒಪ್ಪುವುದಿಲ್ಲ. ಅದಕ್ಕೆ ಸತಿದೇವಿ, ನನ್ನ ಗಂಡ ಬೇಡ ಎಂದು ಎಷ್ಟೇ ಹೇಳಿದರೂ ಅವರ ಮಾತು ಕೇಳದೆ ನಾನು ಇಲ್ಲಿಗೆ ಬಂದೆ. ಈಗ ನನ್ನ ಮುಖ ಅವರಿಗೆ ಹೇಗೆ ತೋರಿಸಲಿ ಎಂದು ಆ ಯಜ್ಞದ ಅಗ್ನಿಗೆ ತನ್ನನ್ನು ತಾನು ಆಹುತಿಯಾಗಿಸಿಕೊಳ್ಳುತ್ತಾಳೆ ಸತಿದೇವಿ. ಈ ವಿಷಯ ತಿಳಿದ ಶಿವ ಕೋಪದಿಂದ ಕೆಂಡಾಮಂಡಲನಾಗಿ ಆಹ್ವಾನಿಸಿದ ಸ್ಥಳಕ್ಕೆ ಅವರು ಹೋಗಬಾರದೆಂದು ತೀರ್ಮಾನಿಸಿ ವೀರಭದ್ರನನ್ನು ಸತಿದೇವಿಯ ದೇಹ ತರುವುದಕ್ಕೆ ಕಳಿಸುತ್ತಾರೆ. ವೀರಭದ್ರ ಸ್ವಾಮಿ ದಕ್ಷನ ತಲೆ ಕತ್ತರಿಸಿ ಯಜ್ಞ ಹಾಳು ಮಾಡಿ ಸತಿದೇವಿಯ ದೇಹವನ್ನು ತಂದು ಶಿವನಿಗೆ ಒಪ್ಪಿಸುತ್ತಾರೆ. ಸತಿದೇವಿಯ ಸಾವಿಗೆ ದುಃಖದಲ್ಲಿ ಮುಳುಗಿ ಹೋದ ಶಿವನಿಗೆ ಶಾಂತಗೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನು ಶಿವ ತಾಂಡವವಾಡಲು ಪ್ರಾರಂಭಿಸುತ್ತಾರೆ. ಆ ತಾಂಡವ ಅನಂತವಾಗಿ ಸಾಗುತ್ತಿತ್ತು. ಆ ತಾಂಡವಕ್ಕೆ ಮೂರು ಲೋಕಗಳು ತತ್ತರಿಸುತ್ತದೆ. ಸತಿದೇವಿ ಪಾರ್ವತಿಯಂತೆ ಜನಿಸಬೇಕು, ಶಿವ ಆಕೆಯನ್ನು ಮದುವೆಯಾಗಬೇಕು. ಆದರೆ ಶಿವ ಸತಿದೇವಿಯ ದೇಹವನ್ನು ದಹನ ಮಾಡುತ್ತಿಲ್ಲ, ಸಾವಿರಾರು ವರ್ಷಗಳಿಂದ ನಾಟ್ಯ ನಿಲ್ಲಿಸುತ್ತಿಲ್ಲ. ಹಾಗಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ವಿಷ್ಣುವಿನ ಬಳಿ ಹೋಗಿ ಸಹಾಯ ಬೇಡುತ್ತಾರೆ. ಆಗ ಶ್ರೀ ಮಹಾವಿಷ್ಣು ಸುದರ್ಶನ ಚಕ್ರದಿಂದ ಸತಿದೇವಿಯ ಭೌತಿಕ ಶರೀರವನ್ನು 51 ತುಂಡುಗಳಾಗಿ ಕತ್ತರಿಸಿ ಅವುಗಳನ್ನು ಭಾರತ ಉಪಖಂಡದಲ್ಲೆಲ್ಲ ಬೀಳುವಂತೆ ಮಾಡುತ್ತಾರೆ. ಆ ರೀತಿ ಕೆಳಗೆ ಬಿದ್ದಂತಹ ಸತಿದೇವಿಯ ದೇಹದ 51 ತುಂಡುಗಳು ಶಕ್ತಿಪೀಠಗಳಾಗಿದೆ. ಅವುಗಳಲ್ಲಿ ಮುಖ್ಯವಾದದ್ದು ಅಷ್ಟಾದಶ ಪೀಠಗಳು. ಅದೇ ಶ್ರೀಲಂಕಾ ಶಾಂಕರಿ ದೇವಿ, ಕಾಂಚೀಪುರಂ ಕಾಮಾಕ್ಷಿ ದೇವಿ, ಬೆಂಗಾಲ್ ಶೃಂಖಲಾ ದೇವಿ, ಮೈಸೂರು ಚಾಮುಂಡೇಶ್ವರಿ ದೇವಿ, ಅಲಂಪುರ್ ಜೋಗುಳಾಂಬ, ಶ್ರೀಶೈಲ್ ಭ್ರಮಾರಾಂಭಿಕಾ, ಕೊಲ್ಲಾಪುರ್ ಮಹಾಲಕ್ಷ್ಮಿ, ನಾಂದೇಡ್ ಏಕವೀರಿಕಾ, ಉಜ್ಜಯಿನಿ ಮಹಾಕಾಳಿ, ಪೀಠಾಪುರಂ ಪುರೋಹೂತಿಕ, ಜಾಜಿಪುರ್ ಗಿರಿಜಾ, ದ್ರಾಕ್ಷಾರಾಮ್ ಮಾಣಿಕ್ಯಾಂಬ, ಹರಿಕ್ಷೇತ್ರ ಕಾಮರೂಪ, ಪ್ರಯಾಗ ಮಾಧವೇಶ್ವರಿ, ಕಾಂಗ್ರಾ ವೈಷ್ಣವಿ, ಗಯಾ ಮಂಗಳಗೌರಿ, ವಾರಣಾಸಿ ವಿಶಾಲಾಕ್ಷಿ, ಜಮ್ಮು ಕಾಶ್ಮೀರ ಸರಸ್ವತಿ ದೇವಿ ಎನ್ನುವ ಹೆಸರುಗಳಿಂದ 18 ಪ್ರಖ್ಯಾತ ಪುಣ್ಯಕ್ಷೇತ್ರಗಳಾಗಿವೆ. ಇಲ್ಲಿ ತೋರಿಸಿರುವ ಮಂತ್ರವನ್ನು ಪ್ರತಿನಿತ್ಯ ಸಾಯಂಕಾಲದಲ್ಲಿ ಓದಿದರೆ ಎಲ್ಲಾ ಶತ್ರುಗಳ ಸಂಹಾರಕ್ಕೆ ಕಾರಣವಾಗುತ್ತದೆ, ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತದೆ ಹಾಗೂ ಎಲ್ಲಾ ರೀತಿಯ ಸಂಪತ್ತನ್ನು ನೀವು ಪಡೆಯಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿ ತಿಳಿಯಲು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.